ಏನಕ್ಕೆ ಬೇಕು ಮಕ್ಕಳು ಸಾಲ್ದೇನ್ರೋ ಜನ ಸಾಯ್ತಾ ಬಿದ್ದವ್ರ ಎಲ್ಲ ಕಡೆ. ಇದ್ರ ಮೇಲೆ ಈ ಆಂಟಿರೋ ಮುದುಕಿರೋರಪ್ಪ ಹೇಳಕ್ಕೆ, ಒಂದು ಮಗು ಮಗು ಅಲ್ಲ, ಒಂದು ಕಣ್ಣು ಕಣ್ಣಲ್ಲ. ನಮಸ್ಕಾರ ಫ್ರೆಂಡ್ಸ್, ಇನ್ನೂ ಮನೆಗೆ ಹೋಗ್ತಾನೆ ಇದ್ದೀನಿ. ಓ ಮೈ ಗಾಡ್, 116 degrees ಹೋಗ್ಬಿಡೈತೆ ಗಾಡಿ ನೋಡಿ. ಇಲ್ಲಿ ವಾರ್ನಿಂಗ್ ಲೈಟು ರೆಡ್ ಕಲರು. ಸೊ 115 degrees ಮೇಲೆ ಹೋದ್ರೆ ಗಾಡಿ ರೆಡ್ ಲೈಟ್ ವಾರ್ನಿಂಗು, ಓವರ್ ಹೀಟ್ ವಾರ್ನಿಂಗ್. ಅದು ಸಿಕ್ಕಾಪಟ್ಟೆ ಹೀಟ್ ಆಗ್ತಿದೆ ಗಾಡಿ. ಬಿಸಿಲು ಒಂದು ರೇಂಜಿಗೆ ಬಿಸಿಲಂತ ಡೈರೆಕ್ಟ್ ಬಿಸಿಲೇನಿಲ್ಲ, ಸ್ವಲ್ಪ ಮೋಡ ಇದೆ. ಬಟ್ ಬೆಂಗಳೂರಲ್ಲಿ ಟೆಂಪ್ರೇಚರ್ ಮಾತ್ರ ಅಯ್ಯಪ್ಪ, ಭಯಂಕರ ಟೆಂಪ್ರೇಚರ್ ಇದೆ. ಅದ್ರ ಮೇಲೆ ತಗೋ ಶನಿವಾರ ಬೇರೆ ಹೈಯೆಸ್ಟ್ ಟ್ರಾಫಿಕ್ಕು. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಸ್ಯಾಟರ್ಡೇಸು ಹೈ ಟ್ರಾಫಿಕ್ ಇರುತ್ತೆ. ಏನಕ್ಕಂತ ಗೊತ್ತಿಲ್ಲ, ಮೋಸ್ಟ್ ಆಫ್ ದಿ MNCಸು ಸ್ಯಾಟರ್ಡೆ ವೀಕ್ ಆಫು. ಆದರೂ ಓವರ್ ಹೀಟ್ ಬರೋ ಗಾಡಿ, ಗಾಡಿ ಓವರ್ ಹೀಟ್. 116 degrees ಹೊಟ್ಟೋಗೈತೆ. ನಿಂದೇನು ಓವರ್ ಹೀಟ್ ಏನಿಲ್ಲ ಅಲ್ಲ. ಹ್ಞೂ, ಏನಪ್ಪ ಇದು ಬ್ರಿಡ್ಜು ಹಿಂಗಡ್ತೈತೆ. ಆ ಲಾರಿಗಿರಿ ಹೋಗತ್ತಲ್ಲ ಹಿಂಗಾಗತ್ತೆ ಬ್ರಿಡ್ಜು. ನಾನೇನಪ್ಪ ಗಾಡಿ ಹೀಟ್ ಆಗ್ಬಿಟ್ಟೆ ನಾನು ಅಲ್ಲಾಡ್ತೈತೆ ಅಂತ ಅನ್ಕೊಂಡೆ. ಹಾ ಅಯ್ಯೋ, 117 degrees. 120 ಮೋಸ್ಟ್ಲಿ ಸ್ಟಾಲ್ ಆಗಿಬಿಡುತ್ತೆ ಗಾಡಿ. ಆಗ್ಬೋದು, ನನಗೂ ಗೊತ್ತಿಲ್ಲ. 118 degrees. ಓ ಶಿಟ್ ಮ್ಯಾನ್, ವಿ ಆರ್ ಇನ್ ಸೋ ಮಚ್ ಟ್ರಬಲ್ ಬ್ರೋ ಟುಡೇ. ಏನು ಬೆಂಗಳೂರು ಟ್ರಾಫಿಕ್ಕು ಶಿವ. ಬರೋ ನನ್ನ ಮಕ್ಕಳ ಎಲ್ಲ ಬರೋ, ಇನ್ನೂ ಬಂದು ತುಂಬ್ಕೊಳ್ರು. ಏನು ಕರ್ಮ ಗುರು ಇದು, ಸಾಯಕ್ಕೆ ಎಲ್ಲ ಟೈಮು ರೋಡ್ ಮೇಲೆ ಬಿದ್ದಿರ್ತಾರೆ ಹೋಗುರು. ಬರೀ ಶನಿವಾರ ಅಂತಲ್ಲ, ಯಾವುದೇ ವಾರ ಬನ್ನಿ, ಯಾವುದೇ ಟೈಮ್ ಬನ್ನಿ, ಮಧ್ಯರಾತ್ರಿ 12 ಗಂಟೆಗೆ ಬನ್ನಿ, ದಿನಮ್ಮ ಟ್ರಾಫಿಕ್ ಸಿಗಾಕೋಂಗ್ ಕೂತ್ಕೋಬೇಕು. ನಾನು ಊರಿಂದ ಎಷ್ಟೋ ಸರಿ ಕಾರಲ್ಲಿ ಬರೋವಾಗ ಅನ್ಕೊತೀನಿ, ಅಲ್ಲಿ ಲೇಟ್ ಬಿಡೋಣ, ಇಲ್ಲಿ ಲೇಟ್ ಎಂಟ್ರಿ ಕೊಡೋಣ ಅಂತ ಅನ್ಕೊಂಡು ಬಂದರೆ ಎಷ್ಟು ಲೇಟಾಗಿ ಬಂದರೂ ಟ್ರಾಫಿಕ್ಕೇ ಟ್ರಾಫಿಕ್. ಇಲ್ಲಿ ಬೆಂಗಳೂರಲ್ಲಿ ಒಂದು 10 ವರ್ಷದ ಕೆಳಗೆ ಹಿಂಗಿರಲಿಲ್ಲ. ಅಂದರೆ ನಾನು 10th ಓದೋವಾಗ ಅವಾಗೂ ಸೇಮ್ ಕಾರಲ್ಲಿ ಊರಿಂದ ಬರ್ತಾಯಿದ್ವಿ, ಅವಾಗ ಆಲ್ಟೋ ಇತ್ತು ನಮ್ಮ ಹತ್ರ. ಸೊ ಅವಾಗ ಒಂಚೂರು ಲೇಟಾಗಿ ಬಿಟ್ಟು ಇಲ್ಲಿ ಒಂದು 9:30 ಮೇಲೆ ಎಂಟ್ರಿ ಕೊಟ್ಬಿಟ್ರೆ ಬೆಂಗಳೂರು ಫುಲ್ ಪೀಸು, ಎಲ್ಲ ಮನೆ ಸೇರ್ಕೊಬಿಟ್ಟಿರ್ತಾಯಿದ್ರು, ಎಲ್ಲೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಇವಾಗ ಏನಾಗ್ಬಿಟ್ಟಿದೆ, ರಾತ್ರಿ 12 ಗಂಟೆ 12:30 ಬಂದ್ರೂ ಟ್ರಾಫಿಕ್ ಇರುತ್ತೆ. ಹಂಗೆ ತುಂಬ್ಕೊಂಡವ್ರು ಹೋಗಪ್ಪ ಇಲ್ಲಿ ಬೆಂಗಳೂರಲ್ಲಿ ಬಂದು ಜನ. ಥೂ ತರಿಕೆ ನೋಡಿ, ಇದು ಮಧ್ಯಾಹ್ನ ಟೈಮ್, ಆಲ್ಮೋಸ್ಟ್ 2:00 ಅಂದ್ಕೊಳ್ರಿ. 2:00 ಅಲ್ಲಿ ಏನರೋ ಕೆಲಸ ಇದೆ ನಿಮಗೆ, ಎಲ್ಲ ರೋಡಲ್ಲೇ ಬಿದ್ದಿದ್ದೀರಾ. 119 ಪಕ್ಕ, 120 ಆಫೆ ಗಾಡಿ ಇವಾಗ. ಇದು ಇಲ್ಲಿ ಹೆಂಗಿರೋ ಟ್ರಾಫಿಕ್ ಇದೆ, ಸುಮ್ಮನೆ ಏನಕ್ಕೆ ಗಾಡಿ ಆಫ್ ಮಾಡಿಬಿಡೋಣ ನೋಡಿ. 119 degrees ಕೊಟ್ಟೋಗೈತೆ. ಅಯ್ಯೋ, ಇನ್ನೇನು, ಇನ್ನೊಂದು 2-3 degrees ಹೋದರೆ ಬೆಂಕಿನೇ ಎತ್ಕೊಂಬಿಡ್ತೈತೆ ಹೋಗಿ ಗಾಡಿ. ಏನು ಗುರು ಕರ್ಮ ಇದು. ಅಯ್ಯೋಪ್ಪ ಸ್ವಾಮೇ, ಹೀಟೋ ಹೀಟು. ಎವ್ರಿ ಇಯರ್ ಗ್ಲೋಬಲ್ ವಾರ್ಮಿಂಗ್ ಅಂತೂ ನಿಜ ಬಿಡಿ, 1 degree 2 degrees ರೈಸ್ ಆಯ್ತಾನೆ ಐತೆ. ಏನು ಬ್ರೋ, ಇಲ್ಲಿ ಇದೈತೆ ಕ್ರಾಸಿಂಗ್ ಅದಕ್ಕೆ. ಹಾಂ, ಏನು ಗುರು, ಬೆಂಗಳೂರಲ್ಲಿ ಬರೀ ಔಟ್ಸೈಡ್ ಟೆಂಪ್ರೇಚರ 35 degrees ಇರಬೇಕಲ್ವಾ. ಥೂ, ಅಮಾನುಷ ಜೀವನ ನಮ್ದು ಇನ್ ಮೇಲೆ ಇಲ್ಲಿ ಬೆಂಗಳೂರಲ್ಲಿ. ಏನು ಈ ಥರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟು, ಮರಗಳನ್ನೆಲ್ಲ ಹೊಡೆದೊಡ್ದು ಬಿಸಾಕು, ಎಲ್ಲಿ ಟೆಂಪ್ರೇಚರ್ಗಳು ಮೇಂಟೈನ್ ಆಗೋದು. ಇನ್ನೊಂದು 10 years ಡೌನ್ ದ ಲೈನ್ ಬೆಂಗಳೂರು 40 degrees ಸಮ್ಮರ್. ಇವಾಗೇ ಹೋಗ್ತಾಯ್ತು ಅನ್ಸುತ್ತೆ 40 ಅಲ್ಲ, ಮೋಸ್ಟ್ಲಿ 50 degrees ರೀಚ್ ಆಗ್ಬಿಡ್ಬೋದು ಇನ್ 10 years ಡೌನ್ ದ ಲೈನ್. ಹಾಫ್ ಬಾಯ್ಲ್ ಗುರು, ಇವಳ ತಮಾಷೆ ವಿಷಯನೇ ಅಲ್ಲ ಅದು. ವಿ ಹ್ಯಾವ್ ಟು ಡೂ ಸಮ್ಥಿಂಗ್.
ಸೊ ಫಸ್ಟ್ ಸೊಲ್ಯೂಷನ್ನು ಇದಕ್ಕೆ ಸೊ ಇದಕ್ಕೆ ಫಸ್ಟು ಸೊಲ್ಯೂಷನ್ ಬಂದುಬಿಟ್ಟು ಮಕ್ಕಳು ಮಾಡೋದು ನಿಲ್ಲಿಸ್ಬೇಕು. ತಮಾಷೆ ವಿಷಯನೇ ಅಲ್ಲ, ಗೌರ್ಮೆಂಟು ರೂಲ್ ಮಾಡಬೇಕು. ಮುಂಚೆ ಎಲ್ಲ ಸ್ಲೋಗನ್ ಇತ್ತು, ಒಂದು ಬೇಕು ಎರಡು ಸಾಕು ಅಂದ್ಕೊಂಡು. ಇವಾಗ ಒಂದು ಬೇಕು ಒಂದೇ ಸಾಕು. ಆಲ್ರೆಡಿ ಹಚ್ಚೋರೆ ಅನಿಸುತ್ತೆ ಈ ಥರ ಪೋಸ್ಟರ್ಗಳು ಎಲ್ಲ ಕಡೆ, ನಾನು ಎಷ್ಟು ಎರಡು ಮೂರು ಕಡೆ ನೋಡಿದ್ದೀನಿ. ಒಂದು ಬೇಕು ಒಂದೇ ಸಾಕು ಅಂದ್ಕೊಂಡು ಮೇ ಬಿ ಇನ್ನೂ ಹೊಸ ರೂಲ್ ಮಾಡಬೇಕನ್ಸುತ್ತೆ. ದಿನಮ್ಮ ಒಂದು ಬೇಡ ಏನು ಬೇಡ, ಮುಚ್ಕೊಂಡಿರ್ರಿ ನನ್ನ ಮಕ್ಕಳು ಎಲ್ಲರೂ ಅಂತ. ಏನಕ್ಕೆ ಬೇಕು ಮಕ್ಕಳು, ಸಾಲ್ದೇನ್ರೋ ಜನ ಸಾಯ್ತಾ ಬಿದ್ದವ್ರೆ ಎಲ್ಲ ಕಡೆ. ಓವರ್ ಪಾಪ್ಯುಲೇಷನ್ ಆಗ್ಬಿಟ್ಟು ಇವಾಗ ಕುಡಿಯೋ ನೀರಿಗೆ ಕಾಸು ಕೊಡ್ತಾ ಇದ್ದೀವಿ, ಉಸಿರಾಡೋ ಗಾಳಿಗೂ ಕಾಸು ಕೊಡಬೇಕು ಅಂತ ದಿನ ಬರ್ತೈತೆ ಪಕ್ಕ. ಬರ್ದಿಟ್ಕೊಂಬಿಡ್ರಿ. ಅಯ್ಯೋ ಸ್ವಾಮೆ, ಇದ್ರ ಮೇಲೆ ಈ ಆಂಟಿದಿರೋ ಮುದುಕಿರೋರಪ್ಪ ಹೇಳೋಕ್ಕೆ. ಒಂದು ಮಗು ಮಗು ಅಲ್ಲ, ಒಂದು ಕಣ್ಣು ಕಣ್ಣಲ್ಲ. ಅಯ್ಯೋ ಅವನ ಅಜ್ಜ ತಲೆ ಮೇಲೆ ಕಲ್ಲೇ ತಾಕ್ಬಿಡ್ಬೇಕು ಅನಿಸ್ಬಿಡ್ತೈತೆ ನನಗಂತೂ ಒಂದೊಂದ್ಸರಿ. ಅಯ್ಯೋಯ್ಯೋ ಸ್ವಾಮೆ, ಏನ್ ಯಾರಿಗೂ ವರ್ಲ್ಡ್ ಬಗ್ಗೆ ದುನಿಯಾ ಬಗ್ಗೆ ಕಾಳಜಿನೇ ಇಲ್ಲ. ಎಲ್ಲ ಬರೀ ಅವ್ರ ಮನೆ ಅವ್ರ ಕಾಂಪೌಂಡು ಅವ್ರ ಡೋರು ಅಷ್ಟೇ ಅವ್ರಿಗೆ ಯೋಚನೆ. ಆಚೆ ಕಡೆ ಏನು ನಡೀತೈತೆ ವರ್ಲ್ಡಲ್ಲಿ ಏನು ಒಬ್ಬರಿಗೂ ಒಂದು ಜ್ಞಾನ ಇಲ್ಲ. ನೋಡಿ ಹೆಂಗೆ ಸಾಯ್ಬೇಕಿಲ್ಲಿ, ಇಷ್ಟೊಂದು ಮಕ್ಕಳು ಹುಟ್ಟಿಸಿದ್ರೆ ಇನ್ನೇನಾಯ್ತದೆ, ಎಲ್ಲರೂ ಸಾಯ್ಬೇಕು ಅಂಥ ಪರಿಸ್ಥಿತಿ ಬರ್ತೈತೆ. ಈ ಕೊರೋನಾ ಗಿರೋಣ ಎಲ್ಲ ಇನ್ನೇನಕ್ಕೆ ಬಂದಿದೆ ಅಂದ್ಕೊಂಡಿದ್ದೀರಾ? ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎಲ್ಲದೂ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಹೋಗಿ ಎಲ್ಲದು ಕಂಟಾಮಿನೇಷನ್ನು, ಎಲ್ಲದು ಆರ್ಟಿಫಿಷಿಯಲ್ಲು, ಅದರೊಳಗೆ ಗೋಲ್ಮಾಲ್ಗಳು ಮಾಡ್ಕೊಂಡು ಈ ಕೊರೋನಾ ಬಂದಿರೋದು. ಸೊ ಎಂಡ್ ಆಫ್ ದ ಡೇ ನೀವು ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಒಂದೇ, ಪಾಪ್ಯುಲೇಷನ್ ಕಂಟ್ರೋಲ್. ಕಂಟ್ರೋಲ್ ಪಾಪ್ಯುಲೇಷನ್, ಕಂಟ್ರೋಲ್ ಯುವರ್ ಲೈಫ್. ವಾ ಸದ್ಯ 107 ಡಿಗ್ರಿ ಇಳೀತು ಇವಾಗ. ಇಲ್ಲೊಂದು ಇದೈತೆ ಇಂಟರ್ಸೆಪ್ಟ್ರು, ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ನನ್ನ ಯಾವಾಗೂ ಒಂದು ಟಾರ್ಚರ್ ಇಲ್ಲಿ ಇಂಟರ್ಸೆಪ್ಟರ್ದು. ಅದೇ ಏನು ಹೆಂಗೆ ಎಳಿತಾವನೇ ಒಂದು ಲಾರಿ ಅವನು. ನೋಡಿ 10 ಇಯರ್ಸ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಆಗ್ತಿದೆ ಬೆಂಗಳೂರು ಆಲ್ರೆಡಿ. ಮುಂಚೆ ಎಲ್ಲ ಇಷ್ಟು ಬಿಸಿಲು ಇರಲಿಲ್ಲ, ಇಷ್ಟು ಜನ ಇರಲಿಲ್ಲ. ಇವಾಗ ಆ ದೊಗೆ ಹೆಂಗಿದೆ ಯಪ್ಪ, ಟ್ರಾಫಿಕ್ಕು ಎಲ್ಲ ಕಡೆ ಟ್ರಾಫಿಕ್ಕು. ಸೊ ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟು ನಮ್ಮ ಡಿವಿಯನ್ಸ್ ಯಾರ್ಯಾರು ಇದ್ದಾರೆ ನಂಗೆ ಗೊತ್ತೋ ಎಲ್ಲ ಶಿನ್ಬಿಟ್ಲು. ಇನ್ನು ಒಂದು 14 ವರ್ಷದಿಂದ 28 ಆ ಏಜ್ ಗ್ರೂಪ್ ಅವರೇ ಜಾಸ್ತಿ ನೋಡೋದು ನಮ್ಮ ಚಾನಲ್ನ. ಅದರಲ್ಲಿ ಆಬ್ವಿಯಸ್ಲಿ ತುಂಬ ಜನ ಮದುವೆ ಆಗಿದ್ದು ಎಲ್ಲ ಆಗಿರಲ್ಲ. ಬಟ್ ದಯವಿಟ್ಟು ನನ್ನ ಚಾನಲ್ ನೋಡಿಕೊಂಡು ಯಾರು ನನ್ನ ಫಾಲೋವರ್ಸ್ ಇದ್ದೀರಾ, ನಿಮಗೆಲ್ಲ ದಯವಿಟ್ಟು ಒಂದು ಮಾತು ಹೇಳ್ತೀನಿ. ಫ್ಯೂಚರಲ್ಲಿ ಹೆಂಗಿದ್ರು ನೀವುಗಳೂ ಮದುವೆ ಆಯ್ತೀರಾ, ಒಂದೇ ಒಂದು ಮಗು ಮಾಡ್ಕೊಳ್ರಿ ಸಾಕು. ಆ್ಯಕ್ಚುಲಿ ಮಗುನೇ ಇಲ್ದಂಗೆ ಜೀವನ ಮಾಡ್ಬೋದು ಗುರು, ಆದ್ರೆ ಬೇಡ ಫ್ಯಾಮಿಲಿ ಅಂತ ಇದ್ಮೇಲೆ ಒಂದು ಮಗು ಓಕೆ. ಅದ್ರ ಮೇಲೆ ಎನಿಥಿಂಗ್ ಅಬೌವ್ ಒನ್ ದಯವಿಟ್ಟು ಬೇಡ ಶಿವ. ನೀವೇ ಅನುಭವಿಸ್ತೀರಾ ತಿರ್ಗಾ, ನೀವು ಅಲ್ಲದೆ ಇದ್ರು ನಿಮ್ಮ ಮಕ್ಕಳೇ ಅನುಭವಿಸ್ತಾರೆ ದೊಡ್ಡವರಾದ್ಮೇಲೆ. ಎಷ್ಟೊಂದು ಜನ ಇದ್ರೆ ಯಾವನಿಗೇನು ಸಾಕಾಗಲ್ಲ, ಎಲ್ಲದಕ್ಕೂ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಜೀವನ ಮಾಡಬೇಕಾಯ್ತದೆ, ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಹೇಳಿದ್ನಲ್ಲ ಉಸಿರಾಡೋ ಗಾಳಿಗೂ ದುಡ್ಡು ಕೊಡೋ ಅಂಥ ಪರಿಸ್ಥಿತಿ ಬರುತ್ತೆ. ಆ ಲೆವೆಲ್ಗೆ ಪೊಲ್ಯೂಟ್ ಆಗೋಗುತ್ತೆ ನಮ್ಮದು ಭೂಮಿ. ಲಿಮಿಟೆಡ್ ರಿಸೋರ್ಸ್, ಏನು ನಮ್ಮ ಭೂಮಿ ಮೇಲೆ ಅಕ್ಷಯ ಪಾತ್ರೆ ಥರ ಏನು ಉದ್ಭವ ಆಗ್ತಾನೆ ಇರಲ್ಲ, ರಿಸೋರ್ಸಸ್ ಎಲ್ಲ ಖಾಲಿ ಆಗೋಗುತ್ತೆ. ಆಲ್ರೆಡಿ ಎಲ್ಲ ಖಾಲಿ ಆಗ್ತಾ ಇದ್ದಾವೆ. ಹಾಯ್ 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 ಏನು ಬ್ರೋ? ಹಾಂ ಹೌದೌದು, ಸ್ಟಾಕ್ ಹಾಕಿದ್ದೀನಿ.
ಸಾಕೆ ಹಿಂಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಗ್ರಿಪ್ಪ ಹಂಗೇನಿಲ್ಲ ಬ್ರೋ, ಗ್ರಿಪ್ಪೆಲ್ಲ ಎರಡು ಒಂದೇ, ಬಟ್ ಇದು ಆರಾಮಿದೆ, ಅದಕ್ಕಿಂತ ಓಡ್ಸೋಕೆ ಇದು ಆರಾಮು. ಹಿಂಗೆ ಹಿಡ್ಕೊಬೇಕು ಅದಕ್ಕೆ. ಈ ಕಡೆ ಏನು ಸ್ಯಾಟರ್ಡೇನೂ ಕೆಲಸ ಇರ್ತಾವ ಬ್ರೋ? ಏನು ಸ್ಯಾಟರ್ಡೆ ಎಷ್ಟು ಜನ ಅವ್ರು ನೋಡ್ರಿ ರೋಡ್ ಮೇಲೆ? ಓ ಅಯ್ಯೋ ಸ್ವಾಮಿ, ಅದೇ 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 ಸಿಕ್ಕಾಬಿಡೋ ಟ್ರಾಫಿಕ್ ಇದೆ. ಸೊ ಮೈ ಡಿಯರ್ ಡಿವಿಯನ್ಸ್, ನಾನು ಹೇಳ್ದಂಗೆ ಒಂದು ಬೇಕು ಒಂದೇ ಸಾಕು.